आए बना मोबाइल मोबाइल काम काम कर Cita. ದೇವಸ್ಥಾನ ಫೋನ್ ಇಂದ ನೀವು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಕನ್ನಡವನ್ನು ನಿಮ್ಮನ್ನ ಕರೀತಾ ಇದ್ದೇವೆ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಕೇಳೋದಕ್ಕೋಸ್ಕರ ಬಂದಿದ್ದೀವಿ.
ಶಾಲೆಗಳಲ್ಲಿ ಕಲಿಸ್ತಾ ಇದ್ದೀವಿ. ಇದು ಪ್ರಾಪರ್ ಶಾಲೆ ಅಲ್ಲ, ನಾವು ಮಕ್ಕಳಿಗೆ ಬೇರೆ ಬೇರೆ ಶಾಲೆಯಲ್ಲಿ ಇವರೆಲ್ಲ ಬಂದು ಕಲಿತಾರೆ. ರಾಜ್ಯೋತ್ಸವಕ್ಕೆ ತಾವು ಬರಬೇಕು ಮೇಡಮ್, ಇವಾಗಲೇ ಕೊಡ್ತಾ ಇದ್ದೀವಿ ನವೆಂಬರ್ಗೆ. ಒಂದು ಸಣ್ಣ ಗೌರವ ಸೂಚಿಸಬೇಕು ಅಂತ ಹೇಳಿ ಒಂದು ಸಣ್ಣ ಸಗಿನ ಕಾಣಿಕೆ. ಓಕೆ, ಥ್ಯಾಂಕ್ ಯು ಸರ್. ಹೃತ್ಪೂರ್ವಕ ಧನ್ಯವಾದಗಳನ್ನು ಮೊದಲನೇದಾಗಿ ನಾನು ತಿಳಿಸೋಕೆ ಇಷ್ಟ. ಇವತ್ತಿನ ದಿನ ಇವತ್ತು ಪ್ರಾರಂಭ ಆಗಿತ್ತಲ್ಲ, ಈ ಮಾರ್ಚ್ಗೆ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿ ಸುಮಾರು ಒಂದು ಹತ್ರ 4 ವರ್ಷಗಳು ಆಗ್ತಾ ಬಂದಿದೆ. ಹೇಳಬೇಕು ಅಂದ್ರೆ 3 ವರ್ಷ 8 ತಿಂಗಳು. ಆವತ್ತಿನ ದಿನ ರಾಜಕೀಯ ನನಗೇನು ಎಂದು ಅನಿವಾರ್ಯ ಅಂತ ಇರಲಿಲ್ಲ, ಆಕಸ್ಮಿಕವಾಗಿತ್ತು. ರಾಜಕೀಯಕ್ಕೆ ನನ್ನ ಪ್ರವೇಶ ನನ್ನ ಸ್ವಾರ್ಥವಾಗಿರಲಿಲ್ಲ, ಜನರ ಒಂದು ಒತ್ತಾಯ, ಅಂಬರೀಷ್ ಅವರ ಮೇಲೆ ಅವರಿಗಿದ್ದಂಥ ಒಂದು ಅಭಿಮಾನ, ಅಂಬರೀಷ್ ಅವರು ಈ ಜಿಲ್ಲೆಯಲ್ಲಿ ನಡ್ಕೊಂಡು ಬಂದಿರುವಂಥ ಒಂದು ಹಾದಿ, ಅದನ್ನು ಅವರು ನನ್ನ ಹತ್ರ ಬಂದು ನೀವೇ ನಮ್ಮ ಜೊತೆಯಲ್ಲಿ ಇರಬೇಕು, ಅಂಬರೀಷ್ ಅಣ್ಣ ಇದ್ದಂಗೆ ನೀವು ನಮ್ಮ ನಮಗೊಂದು ಧೈರ್ಯ ಬರುತ್ತೆ ಅನ್ನೋಂಥ ಮಾತುಗಳಲ್ಲಿ ನನ್ನನ್ನು ಕಟ್ಟಾಕಿದ್ರು. ಪದೇ ಪದೇ ನಾನು ಕೇಳ್ತಾ ಇರ್ತೀನಿ ಬೇರೆ ಬೇರೆ ಮಾತುಗಳಿಗೆ, ಅದಕ್ಕೊಂದು ತೆರೆ ಇಳಿಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೆ. ಸ್ವಾರ್ಥಕ್ಕಾಗಿ ನನ್ನ ಭವಿಷ್ಯ ಅಥವಾ ನನ್ನ ಮಗನ ಭವಿಷ್ಯ ಅಥವಾ ನಮ್ಮ ಕುಟುಂಬ ಅಂತ ಯೋಚನೆ ಮಾಡೋದಾದರೆ ನಾನು ಹಾಕಿರೋ ಹೆಜ್ಜೆಗಳು ಬೇರೆ ಥರ ಇರ್ತಾ ಇತ್ತು. ಅಂಬರೀಷ್ ಅವ್ರಿಗಿದ್ದಂಥ ಒಂದು ನೆಟ್ವರ್ಕ್ ಏನಿತ್ತು, ಅವ್ರಿಗಿರೋವಂಥ ಒಂದು ಆತ್ಮೀಯರ ಒಂದು ನಂಟು ಏನಿತ್ತು, ಅವ್ರಿಗಿರೋವಂಥ ಒಂದು ಪ್ರಭಾವಿ ನಾಯಕರ ಜೊತೆ ಏನು ಅವರ ಒಡನಾಟ ಇತ್ತು, ಏನು ಬೇಕಾದರೂ ನಾನು ಕೇಳಿದ್ರೆ ಯಾರು ಆ ಟೈಮಲ್ಲಿ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. MLC ಪೋಸ್ಟ್ ಬಂತು, ಬ್ಯಾಂಗ್ಳೂರಲ್ಲಿ ನಿಂತ್ಕೊಳ್ಳಿ ಓಪನ್ ಆಫರ್ ಬಂತು, ಸುಲಭ ಆಗಿರಲಿಲ್ವಾ ನನಗದು? ಒಂದು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಒಂದು ಸರ್ಕಾರವನ್ನೇ ಎದುರಾಕ್ಕೊಂಡು ಹಾಲಿ ಮುಖ್ಯಮಂತ್ರಿಗಳ ಮಗನನ್ನು ಅಂದರೆ ಮುಖ್ಯಮಂತ್ರಿಯನ್ನೇ ಎದುರಿಸಿ ನಾನು ನಿಂತ್ಕೊಂಡಿದ್ದಾವಾಗ ನನ್ನ ಸ್ವಾರ್ಥ ಅಲ್ಲ. ನಾನು ನಿಂತ್ಕೊಂಡಾಗ ನನಗೆ ಯಾವುದೇ ಒಂದು ಗ್ಯಾರಂಟಿ ಇರಲಿಲ್ಲ ಮುಂದೆ ಏನಾಗುತ್ತೆ, ನನ್ನ ಭವಿಷ್ಯ ಏನಾಗುತ್ತೆ. ಆ ಸರ್ಕಾರವನ್ನು ಎದುರಿಸಿ ಮತ್ತೆ ನಾನು ಏನಾದರೂ ಹೆಚ್ಚು ಕಡಿಮೆ ಆದರೆ ಅದೇ ಸರ್ಕಾರದಲ್ಲಿ ನನ್ನ ಜೀವನ ಮುಂದಕ್ಕೆ ಯಾವ ರೀತಿ ನಾನು ಟಾರ್ಗೆಟ್ ಆಗ್ತೀನಿ, ನನ್ನನ್ನು ನಂಬಿದವ್ರನ್ನ ಅವ್ರು ಯಾವ ರೀತಿ ಟಾರ್ಗೆಟ್ ಮಾಡ್ಬೋದು ಅನ್ನೋದು ನನ್ನಲ್ಲಿ ಇತ್ತು. ಅದೇ ಯೋಚನೆ ಇಟ್ಕೊಂಡು ನಾನು ಯೋಚನೆ ಮಾಡಿದರೆ ನಾನು ಹೆಜ್ಜೆಯನ್ನು ಅವತ್ತು ಹಾಕ್ತಿರ್ಲಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಒಂದೇ ವಿಷಯ ಇತ್ತು ಆವತ್ತಿನ, ಅಂಬರೀಷ್ ಅವರನ್ನು ಯಾವ ರೀತಿ ಅವರು ಬದುಕಿದ್ದಾಗ ನೀವು ನೋಡಿಕೊಂಡ್ರಿ, ಸಾಕಿ ಬೆಳೆಸಿದ್ರಿ, ಅದು ಸಿನಿಮಾ ರಂಗದಲ್ಲಿರ್ಬೋದು, ರಾಜಕಾರಣದಲ್ಲಿ ಮಂಡ್ಯದಲ್ಲಿರ್ಬೋದು, ಅಷ್ಟೇ ಅಲ್ಲ ಅವರನ್ನು ಒಂದು ಅಂತಿಮ ಪ್ರಯಾಣದಲ್ಲಿ ಮಹಾರಾಜನ ಥರ ಕಳಿಸ್ಕೊಟ್ರಿ. ಇದಕ್ಕೆಲ್ಲ ನಾನು ಬೆಲೆ ಕೊಡದೆ ಹೋದರೆ ನನ್ನಲ್ಲಿ ಮನುಷ್ಯತ್ವನೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಎಲ್ಲವನ್ನೂ ಪಣಕ್ಕಿಟ್ಟು ನಾನು ಮುಂದೆ ಬಂದಿದ್ದೆ. ಆವತ್ತಿನ ದಿನ ನನ್ನ ಪರವಾಗಿ ನಿಂತ್ಕೊಂಡು ಸಿನಿಮಾ ರಂಗದಲ್ಲಿ ನಮ್ಮ ಆಪ್ತರು ಅಂಬರೀಷ್ ಅಣ್ಣನ ಪ್ರೀತಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರು ನನ್ನ ಪರವಾಗಿ ನಿಂತಿದ್ದರು. ರಾಜಕಾರಣದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಜೊತೆಯಲ್ಲಿ ಹಲವಾರು ಜನ ನಿಂತಿದ್ದರು. ಕಾರ್ಯಕರ್ತರು ಹಗಲಿರುಳು ನೋಡಿದೆ ಶ್ರಮ ಪಟ್ಟರು. ಇದು ನನ್ನ ಗೆಲುವಂತ ಅವ್ರು ಅನ್ಕೊಂಡಿಲ್ಲ, ಅವರ ಒಂದು ಗೆಲುವು ಅವರ ಒಂದು ಉಳಿವು ಅನ್ನೋ ರೀತಿಯಲ್ಲಿ ನನಗೋಸ್ಕರ ಹೋರಾಟ ಮಾಡಿದ್ದರು. ಆದರೆ ನಾನು ಯಾರಿಗೋಸ್ಕರ ಹೋರಾಟ ಮಾಡಿದೆ? ಅಂಬರೀಷ್ ಅಣ್ಣನ ಅಭಿಮಾನಿಗಳು
ಅವರನ್ನು ನಂಬಿಕೊಂಡಿರುವಂಥ ಕಾರ್ಯಕರ್ತರು ಅಂಬರೀಷ್ ಅಣ್ಣನಿಗೆ ಆಶೀರ್ವಾದ ಮಾಡಿರುವಂಥ ಮಂಡ್ಯ ಜಿಲ್ಲೆಯ ಜನತೆಗೋಸ್ಕರ ನಾನು ಅವತ್ತು ಈ ಒಂದು ಸಾಹಸ ಮಾಡಿದ್ದೇನೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಇಷ್ಟೊಂದು ಯೋಜನೆಗಳನ್ನ ರಾಜ್ಯಕ್ಕೆ ಸುಗಮವಾಗಿ ನನಗೆ ಒಂದು ಮಾರ್ಗ ಸಿಕ್ತು ಅಂದ್ರೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ನನ್ನ ಇವತ್ತು ಹತ್ರ ನನ್ನ ಜೊತೆ ಇದ್ರೆ ಅವ್ರು ನನ್ನವರು, ಅವ್ರು ನನ್ನ ಜೊತೆ ನಿಂದ್ರು ಅವ್ರು ನನ್ನವರು. ಇದನ್ನ ಯಾರು ಈ ಒಂದು ಹೆಜ್ಜೆಯಿಂದ ನಮ್ಮ ಭವಿಷ್ಯ ಏನಾಗ್ಬೋದು ಏನಾಗುತ್ತೆ ಅನ್ನೋದಕ್ಕೆ ಅವರು ಯೋಚನೆ ಮಾಡ್ತಾರೆ. ಅವ್ರಿಗೂ ನಾನು ಆಶ್ವಾಸನೆ ಕೊಡ್ತೀನಿ. ಯಾರ ಮೇಲೂ ಬೇಷರ ರಾಜಕಾರಣ ಮಾಡೋ ಒಂದು ಕುಟುಂಬ ಅಭಿಷೇಕ ಯಾವತ್ತೂ ಇಲ್ಲ, ಇವತ್ತು ಇಲ್ಲ. ಇಷ್ಟೊಂದು ಯೋಚನೆ ಮಾಡಿದೆ ನನ್ನ ಜಿಲ್ಲೆಗೆ ಇಷ್ಟೊಂದು ದಿನ ನಾನು ಈ ಸವಾಲುಗಳ ಬಗ್ಗೆ ನಾನು ಮಾತಾಡಿದ್ದಲ್ಲ. ಇವಾಗ ನನ್ನೊಂದು ಅಡಿಷನಲ್ ಶಕ್ತಿ ಅವಶ್ಯಕತೆ ಮುದ್ದೆ ಒಬ್ಬಟ್ಟು ಹೋರಾಟ ಈ ನಾಲ್ಕು ವರ್ಷಗಳು ಓಕೆ. ಈ ಒಂದು ಪುರುಷರ ಪೀಳಿಗೆ ನನಗೆ ಬಂದಿದೆ ಮನೆ ಒಂದು ಬದಲಾವಣೆ ತರುವಂತ ಒಂದು ಸಂದರ್ಭದಲ್ಲಿ ನನಗೆ ಇನ್ನಷ್ಟು ಶಕ್ತಿ ಅಗತ್ಯ ಇದೆ. ನಾನು ಮನಸ್ಸಿದೆ ಇದ್ರೆ ಇವತ್ತು ಪಾರ್ಲಮೆಂಟ್ ಸಕ್ಕರೆ ಕಾರ್ಖಾನೆ ಹಾಗೆ ಸ್ಥಗಿತಗೊಂಡಿರ್ತಾನೆ. ನಾನು ಮನಸ್ಸಿದೆ ಇದ್ರೆ ಮನುಷ್ಯದ ಕಾರ್ಖಾನೆ ಹಲವಾರು ವರ್ಷಗಳಿಂದ ಸ್ಥಗಿತಗೊಂಡಿದ್ದು ಈ ಹಂತಕ್ಕೆ ಬರ್ತಾ ಇದ್ವಿ. ನಾನು ಮನಸ್ಸಿದೆ ಇದ್ರೆ ಅಕ್ರಮ ಗಣಿಗಾರಿಕೆ ಅನ್ನೋದು ನಮ್ಮ ಜಿಲ್ಲೆಯಲ್ಲಿ ಒಂದು ಇಂಚನ್ನು ನಿಲ್ತಾ ಇರ್ಲಿಲ್ಲ. ಜನಕ್ಕೇನಾದ್ರೂ ಮಾಡೋಣ ಅನ್ನೋ ಒಂದು ಇಂಚನ್ನು ನಿಮ್ಗಿಲ್ಲ ಅಂದ್ರೆ ಏನಾಗ್ಬೇಕು ಜನ? ನಿಮ್ಗೇನೋ ಚುನಾವಣೆ, ನಿಮ್ಗೇನೋ ರಾಜಕಾರಣ, ನಿಮ್ಗೇನೋ ನಿಮ್ಮ ಕುಟುಂಬದ ಸದಸ್ಯರು ಎಲ್ಲ ಒಂದೊಂದು ಒಳ್ಳೆ ಸ್ಟಾರ್ಟ್ ಮಾಡೋದನ್ನು ಜನಕ್ಕೇನಾಗ್ಬೇಕು? ಜನಗೆ ಹೋಗ್ಬೇಕು. ಬರೀ ನಿಮ್ಮ ರಾಜಕಾರಣದ ಭಾಷಣಗಳನ್ನ ದಿನ ನೀವು ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ಅವ್ರನ್ನ ಬರೆಯೋದು, ಇವನ್ನ ದೂಷಣೆ ಮಾಡೋದು, ಇದನ್ನ ಕೇಳ್ಕೊಂಡಿರೋದು ಎಲ್ಲ ಮಾಡೋ ಕೆಲಸನ ಬೇಕಾಗಿಲ್ವಾ? ಸ್ವಾರ್ಥಕ್ಕಾಗಿ ನನ್ನ ಭವಿಷ್ಯ ಅಥವಾ ನನ್ನ ಮಗನ ಭವಿಷ್ಯ ಅಥವಾ ನಮ್ಮ ಕುಟುಂಬ ಅಂತ ಯೋಚನೆ ಮಾಡೋದಾದ್ರೆ ನಾನು ಹಾಕಿರೋ ಹೆಜ್ಜೆಗಳು ಬೇರೆ ತರ ಇರ್ತವೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.